हाय फ्रेंड्स नोड़ता टेक मॉडल्स वर्ल्ड चैनल इवत्ती वीडियोदल्ली नावु एनु नोड्ता इद्दीवि अंद्रे P0011 कोड बग्गे नोडोण फ्रेंड्स डीटीसी ई निम्म वेहिकल अल्ली स्कैंडल आग्ता निमगे ई डीटीसी शो आद्रे नीवु एनेल्ल चेक माडबेकु अन्नोदन्न नोडोण फ्रेंड्स ई वीडियोदल्ली मोदलनेदागि नीवु ओसीबी वाल्व न चेक माडबेकु मत्ते इदरदु सर्क्यूट चेक माडबेकु सेकंड बंदि CKP सेंसर चेक ಮಾಡಬೇಕು ಅಂಡ್ ಸೆನ್ಸರ್ ಪ್ಲೇಟ್ ಚೆಕ್ ಮಾಡಬೇಕು ಥರ್ಡ್ CMP ಸೆನ್ಸರ್ ಚೆಕ್ ಮಾಡಬೇಕು ಮತ್ತೆ ಸಿಗ್ನಲ್ ರೋಟರ್ ಚೆಕ್ ಮಾಡಬೇಕು ಫೋರ್ತ್ ಸ್ಟೆಪ್ ಏನಂದ್ರೆ VVT ಆಕ್ಟಿವೇಟರ್ ಚೆಕ್ ಮಾಡಬೇಕು फिफ्थ स्टेप ओसीवी आई पैसेज चेक वाल टाइमिंग चेक फ्रेंड्स कॉल बंदा चेक मोदले ओसीवी वाल चेक अद्वुद वैरिंग चेक CKP सेंसर चेक ಮಾಡಬೇಕು ಮತ್ತೆ ಅದರ ಸೆನ್ಸರ್ ಪ್ಲೇಟ್ ಚೆಕ್ ಮಾಡಬೇಕು CMP ಸೆನ್ಸರ್ ಚೆಕ್ ಮಾಡಬೇಕು ಮತ್ತೆ ಅದರ ಸಿಗ್ನಲ್ ರೋಟರ್ ಚೆಕ್ ಮಾಡಬೇಕು VVT ಆಕ್ಟಿವೇಟರ್ ಚೆಕ್ ಮಾಡಬೇಕು ಮತ್ತೆ ರೋಟರ್ ಚೆಕ್ ಮಾಡಬೇಕು ರೋಟರ್ ಅಂದ್ರೆ ಒಂದೇ ಆಕ್ಟಿವೇಟರ್ ಅಂದ್ರೆ ಒಂದೇ OCV ಐ ಪ್ಯಾಸೇಜ್ ಚೆಕ್ ಮಾಡಬೇಕು ವಾಲ್ ಟೈಮಿಂಗ್ ಚೆಕ್ ಮಾಡಬೇಕು ಲಾಸ್ಟ್ ಸ್ಟೆಪ್ ECM ಚೆಕ್ ಮಾಡಬೇಕು ಇಷ್ಟು ನೀವು ಚೆಕ್ ಮಾಡಿದ್ರೆ ಈ ಡಿಟಿಸಿ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಹೆಂಗ್ ಮಾಡೋದು ಮೊದಲನೇದಾಗಿ ಯಾವ ಚೆಕ್ ಮಾಡೋದು ಈಗ OCV ವಾಲ್ವ್ ಅಂಡ್ ಸರ್ಕ್ಯೂಟ್ डिस्क्रिप्शन मेंशन क्लिक आई बटन मेल शो अल्ली क्लिक आवश्यकता सेकंड तोना फ्रेंड्स सेकंड चेक CKP सेंसर फस्ट आयल कंट्रोल वाल्व चेक आयल कंट्रोल वाल्व चेक पवर सप्लाई चेक ड्राइव सर्किट चेक अद प्रॉब्लम फस्ट अद्वान सरी वैरिंग अनालिस वैरिंग अनालिस पवर सप्लाई बता पवर सप्लाई बता है मत आयल कंट्रोल वाल्व होते अद्वान आयल कंट्रोल वाल्व रिप्लेस रिप्लेस स्कैन टूल आगे मत डीटीसी कोड स्टेप बर सेकंड स्टेप CKP सेंसर एंड सेंसर प्लेट ಮೊದಲನೇ CKP ಸೆನ್ಸರ್ ಅಂದ್ರೆ ಏನು ಕ್ರ್ಯಾಂಕ್ ಶಾಟ್ ಪೊಸಿಷನ್ ಸೆನ್ಸರ್ ಅಂತ ಅರ್ಥ ಇದೇನೋ ಹೋಗಿತ್ತು ನಿಮಗೆ ಏನೆಲ್ಲ ಆಗುತ್ತೆ ಗಾಡಿ ವೆಹಿಕಲ್ ಫಸ್ಟ್ ಸ್ಟಾರ್ಟ್ ಆಗಲ್ಲ ನಿಮಗೆ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ ಸೆನ್ಸರ್ ಚೆನ್ನಾಗಿರುತ್ತೆ ಬಟ್ ಇವಾಗ ಏನೆಲ್ಲ ಚೆಕ್ ಮಾಡಬೇಕು ಅಂತ ಸ್ಟಾರ್ಟ್ ಆಗ್ತಿದೆ ಬಟ್ ನಿಮಗೆ ವೀಕ್ ಡಿಸೇ ಬರ್ತಾ ಇದೆ ನೀವೇನೆಲ್ಲ ಚೆಕ್ ಮಾಡಬೇಕು CKP ಸೆನ್ಸರ್ ಚೆಕ್ ಮಾಡಬೇಕು ವೈರಿಂಗ್ ಚೆಕ್ ಮಾಡಂಗಿಲ್ಲ CKP ಸೆನ್ಸರ್ ಚೆಕ್ ಮಾಡಬೇಕು ಮತ್ತೆ ಸೆನ್ಸರ್ ಪ್ಲೇಟ್ ಚೆಕ್ ಮಾಡಬೇಕು ಯಾವ ರೀತಿ ಚೆಕ್ ಮಾಡೋಣ ಅಂತ ನೋಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಸೆನ್ಸರ್ ಅನ್ನು ಬಿಚ್ಚಕೋಬೇಕು ಫಸ್ಟ್ CKP ಸೆನ್ಸರ್ ಅನ್ನು ಬಿಚ್ಚತಾನೆ ನಿಮಗೆ ಇದು एग्जांपल कप्पर तेती जग आ जग कप्पर तेती जग अद मेले बर हर इको इको पिन टू थ्री पिन से चेक तोर्तार फ्रेंड्स मत बैटरी तक पॉजिटिव नेगेटिव मत इन मल्टीमीटर बे मल्टीमीटर मल्टीमीटर पॉजिटिव नेगेटिव रेजिस्टेंस 200 ओम्स फर्स्ट पिन पॉजिटिव थर्ड पिन मोदलने पिन नेगेटिव 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 मल्टीमीटर पॉजिटिव सेकंड पिन कनेक्ट 220 ओम्स बरबेकु सेंसर 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 स्क्रू ड्राइवर स्क्रू ड्राइवर ना इष्ट डिस्टेंस डिस्टेंस स्वल्प डिस्टेंस मिनिमम 1 सेंटीमीटर इटको मेले आ कड़े कड़े मुंदे हिंदे मुंदे मैं बरबू 220 ओम्स बरबे बट पॉजिटिव पवर सप्लाई कैंसल आफ बरबू इनफिनिटी बरबू इनफिनिटी बरबू रीडिंग बरबार रीडिंग बरता है पवर सप्लाई तेदिंग बरता है
ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಮೈನಸ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಫಸ್ಟ್ ಇದು ಸೆನ್ಸರ್, ಇದು ಸೆನ್ಸರ್ ಅಲ್ಲಿ ನಿಮ್ಗೆ ಕಪ್ಪರ್ ತೆಗಿತಾಗ ಈ ತರ ಇಟ್ಕೋಬೇಕು ನೀವು. ಇಲ್ಲಿ ಇಟ್ಕೊಂಡು 3 ಪಿನ್ ಇರ್ತದೆ ಆ ಸಿಕೆಪ್ ಸೆನ್ಸರ್ ಅಲ್ಲಿ, ಸೆನ್ಸರ್ ಮೇಲ್ಗಡೆ ಹೋಗ್ತಾ ಇರುತ್ತೆ ನಿಮ್ಗೆ, ಮೇಲ್ಗಡೆ ಇರುತ್ತೆ ನಿಮ್ಗೆ ಕಪ್ಪರ್ ಈ ತರ ಪೊಸಿಷನ್ ಇಟ್ಕೊಂಡು ನೀವು ಒಂದ್ ಬ್ಯಾಟರಿ ತಗೊಂಡು ಪಾಸಿಟಿವ್ ನ 3ನೇ ಪಿನ್ ಕೊಡಿ, ನೆಗೆಟಿವ್ ನ 1ಸ್ಟ್ ಪಿನ್ ಕೊಡಿ. ಮಲ್ಟಿಮೀಟರ್ ಅಲ್ಲಿ ನೀವು ನೆಗೆಟಿವ್ ನ ನೆಗೆಟಿವ್ ಪಾಸಿಟಿವ್ ಇರುತ್ತೆ, ಪಾಸಿಟಿವ್ ವೈರ್ ನ 2nd ಕೊಡಿ, 2nd ಪಿನ್ ಕೊಡಿ, ನೆಗೆಟಿವ್ ನ ಬ್ಯಾಟರಿ ನೆಗೆಟಿವ್ ಟರ್ಮಿನಲ್ ಕೊಡಿ. ಕೊಟ್ಟಾಗ ನಿಮ್ಗೆ 220 ಓಮ್ಸ್ ನೀವು ಸೆಟ್ ಮಾಡ್ಕೊಂಡು ನಿಮ್ಗೆ 220 ಓಮ್ಸ್ ಬರ್ಬೇಕು ನಿಮ್ಗೆ ರೆಸಿಸ್ಟೆನ್ಸ್. 220 ಓಮ್ಸ್ ಬೈಂಗ್ ಬರುತ್ತೆ ಅಂದ್ರೆ ನೀವು ಮೈನಸ್ ಸ್ಕ್ರೂ ಡ್ರೈವರ್ ಇಟ್ಕೊಂಡು, ನೀವು ಮೈನಸ್ ಸ್ಕ್ರೂ ಡ್ರೈವರ್ ಏನೋ ಮೆಟಲ್ ಪೀಸ್ ಇಟ್ಕೊಂಡು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನೀವು ಮುಂದಕ್ಕೆ ಹಿಂದಿಗೆ ಮುಂದಕ್ಕೆ ಹಿಂದಕ್ಕೆ ಮಾಡಿದ್ರೆ ನಿಮ್ಗೆ ಏನ್ ಬರ್ಬೇಕು, 220 ಓಮ್ಸ್ ಬರ್ಬೇಕು ನಿಮ್ಗೆ. ಅದೇ ನಿಮ್ ಪವರ್ ಸಪ್ಲೈ ತೆಗೆದ್ರೆ ನಿಮ್ಗೆ ಎಷ್ಟು ಬರ್ಬೇಕು, ಇನ್ಫಿನಿಟಿ ಬರ್ಬೇಕು. ಇಷ್ಟು ಬರ್ತಾ ಇದ್ಯಾ ಗುಡ್, ಬರ್ತಾ ಇಲ್ವಾ ಫಸ್ಟ್ ಇದನ್ನ ರಿಪ್ಲೇಸ್ ಮಾಡಿ. ರಿಪ್ಲೇಸ್ ಮಾಡ್ಬಿಟ್ಟು ನೆಕ್ಸ್ಟ್ ಏನ್ ಚೆಕ್ ಮಾಡ್ಬೇಕು, ಸೆನ್ಸರ್ ಪೇಟ್ ಚೆಕ್ ಮಾಡ್ಬೇಕು. ಸೆನ್ಸರ್ ಪೇಟ್ ಅಂದ್ರೆ ಏನು, ಸೆನ್ಸರ್ ಪೇಟ್ ಎಲ್ಲಿರುತ್ತೆ ಅಂದ್ರೆ ನಿಮ್ ಕ್ರ್ಯಾಂಕ್ ಶಾಫ್ಟ್ ಪುಲ್ಲಿ ಬೋಲ್ಟ್ 76 ಬೋಲ್ಟ್ ಯೂಸ್ ಮಾಡ್ತಿರಲ್ಲ, ಕ್ರ್ಯಾಂಕ್ ಶಾಫ್ಟ್ ಪುಲ್ಲಿ ಬೋಲ್ಟ್ ನ ಆ ಪುಲ್ಲಿ ಹಿಂದ್ಗಡೆ ಇರುತ್ತೆ ನಿಮ್ಗೆ ಸೆನ್ಸರ್ ಪೇಟ್. ಈ ತರ ಇರುತ್ತೆ, ಈ ತರ ಇರುತ್ತೆ ನಿಮ್ ಸೆನ್ಸರ್ ಪೇಟ್. ಇಲ್ಲಿ ಏನೋ ನಿಮ್ಗೆ ಟೀತ್ ಏನಂದ್ರೆ ಡ್ಯಾಮೇಜ್ ಆಗಿತ್ತಂದ್ರೆ ಮತ್ತೆ ಕ್ರ್ಯಾಕ್ ಆಗಿತ್ತಂದ್ರೆ ಇದನ್ನ ರಿಪ್ಲೇಸ್ ಮಾಡ್ಬೇಕು. ರಿಪ್ಲೇಸ್ ಮಾಡಿ ನೀವು ಎಲ್ಲ ಗಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ರೆ ನಿಮ್ಗೆ ಮತ್ತೆ ಈ ಕೋಡ್ ಬರ್ತಾ ಇತ್ತಂದ್ರೆ ನಿಮ್ಗೆ ನೆಕ್ಸ್ಟ್ ಟೈಪ್ ಕೋಬೇಕು. ಇದೆಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ನೀವು ನೆಕ್ಸ್ಟ್ ಟೈಪ್ ಕೋಬೇಕು. ಏನ ಈಗ ಯಾಕೆ ಪ್ರಾಬ್ಲಮ್ ಸಾಲ್ವ್ ಆಯ್ತಂದ್ರೆ ನೀವು ಇದಕ್ಕೆ ಮುಗಿಸ್ಬೋದು, ನೀವು ನೆಕ್ಸ್ಟ್ ಟೈಪ್ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಗೆ ಗೊತ್ತಾಗಿಲ್ಲ, ನೀವು ಈಗ ಶೋ ಮಾಡ್ತೀನಿ ಫ್ರೆಂಡ್ಸ್, ಇವಾಗ ಒಂದು ಡಿಸ್ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಅದ್ರಿಂದ ನೀವು ಹೆಂಗ್ ಚೆಕ್ ಮಾಡ್ಬೇಕಂದ್ಬಿಟ್ಟು. ನೆಕ್ಸ್ಟ್ ಫ್ರೆಂಡ್ಸ್, ನೆಕ್ಸ್ಟ್ ಏನ್ ಚೆಕ್ ಮಾಡ್ಬೇಕು, ಇದು ಕರೆಕ್ಟ್ ಆಗಿದೆ ನಿಮ್ಗೆ ಸಿಕೆಪಿ ಸೆನ್ಸರ್ ಚೆನ್ನಾಗಿದೆ, ಸೆನ್ಸರ್ ಪೇಡು ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಮಾಡ್ಬೇಕು ಚೆಕ್ ಮಾಡ್ಬೇಕು. ಇವಾಗ ನಾವು ಥರ್ಡ್ ಸ್ಟೆಪ್ ಸಿಎಂಪಿ ಸೆನ್ಸರ್ ಚೆಕ್ ಮಾಡ್ಬೇಕು, ಸಿಎಂಪಿ ಸೆನ್ಸರ್ ಚೆಕ್ ಮಾಡ್ಬೇಕು, ಮತ್ತೆ ಅದು ಸಿಗ್ನಲ್ ರೋಟರ್ ಚೆಕ್ ಮಾಡ್ಬೇಕು. ಓಕೆನಾ ಫ್ರೆಂಡ್ಸ್, ಸಿಎಂಪಿ ಸೆನ್ಸರ್ ಚೆಕ್ ಮಾಡ್ಬೇಕು ಮತ್ತೆ ಅದರ ಸಿಗ್ನಲ್ ರೋಟರ್ ಚೆಕ್ ಮಾಡ್ಬೇಕು. ಸಿಎಂಪಿ ಸೆನ್ಸರ್ ಅಂದ್ರೆ ಯಾವುದು, ಕ್ಯಾಂಪ್ ಶಾಫ್ಟ್ ಪೊಸಿಷನ್ ಸೆನ್ಸರ್ ಅಂತ ಅರ್ಥ. ಸಿಗ್ನಲ್ ರೋಟರ್ ಅಂದ್ರೆ ಅದು ಕ್ಯಾಂಪ್ ಶಾಫ್ಟ್ ಪೊಸಿಷನ್ ಸೆನ್ಸರ್ ಸೆನ್ಸ್ ಮಾಡುತ್ತಲ್ಲ ಅದೇ ಸಿಗ್ನಲ್ ರೋಟರ್ ಅಂತ. ಇದ್ ಹೆಂಗ್ ಚೆಕ್ ಮಾಡ್ಬೇಕಂದ್ರೆ, ಎಕ್ಸಾಂಪಲ್ ನೀವು ಇಗ್ನಿಷನ್ ಸ್ವಿಚ್ ಆಫ್ ಮಾಡ್ಬೇಕು, ಫಸ್ಟ್ ಇಗ್ನಿಷನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಸಿಎಂಪಿ ಸೆನ್ಸರ್ ಕಪ್ಲರ್ನ ತೆಗಿಬೇಕು. ಕಪ್ಲರ್ನ ತೆಗೆದ್ಬಿಟ್ಟು ಇದು ಸೆನ್ಸರ್, ಇದು ತೋರಿಸ್ತಾರೆ, ಇದು ಸೆನ್ಸರ್, ಇದು ಇದು ಸೆನ್ಸರ್, ಇದು ಸೆನ್ಸರ್, ಇದು ಇದು ಕನೆಕ್ಟರ್. ಇದು ಕನೆಕ್ಟರ್ ಫ್ರೆಂಡ್ಸ್, ಇದು ನೀವು ಕಪ್ಲರ್ ತೆಗಿತಾರಲ್ಲ ಕನೆಕ್ಟರ್, ಆ ಕಪ್ಲರ್ ಇದು, ಇದು ಸೆನ್ಸರ್, ಇದು 1 2 3 1 2 3. ನೀವೇನ್ ಮಾಡ್ಬೇಕು, ಕಪ್ಲರ್ ತೆಗೆದ್ಬಿಟ್ಟು ಈ ಎರಡು ಸೆನ್ಸರ್ಗೂ ಮತ್ತೆ ಸೆನ್ಸರ್ ಬಿಚ್ಚಂಗಿಲ್ಲ ಬರಿಗೇಷನ್ ಸ್ಟಾಪ್ ಮಾಡ್ಬಿಟ್ಟು ಸೆನ್ಸರ್ ಕನೆಕ್ಟರ್ಗೂ ನೀವೇ ಒಂದ್ ವೈರ್ ಎಕ್ಸ್ಚೇಂಜ್ ಮಾಡ್ಬೇಕು. ಒಂದು 2 ಮೀಟರ್ಸ್ ವೈರ್ ನ ಎಕ್ಸ್ಚೇಂಜ್ ಮಾಡ್ಬೇಕು, ಎಕ್ಸ್ಚೇಂಜ್ ಮಾಡ್ಬೇಕು ನೀವಿಗೆ, ನೀವೇ ವೈರ್ ಕೊಡ್ಬೇಕು. ಹಿಂಗೆ ವೈರ್ ಕೊಟ್ಬಿಟ್ಟು ಈ 3ನೇ ಪಿನ್ ಮತ್ತೆ 2ನೇ ಪಿನ್ ವೈರ್ ಸ್ಕಿನ್ ಮಾಡ್ಬೇಕು ಲೈಟ್ ಆಗಿ. ಸ್ಕಿನ್ ಮಾಡ್ಬಿಟ್ಟು ಇಲ್ಲಿ ಮಲ್ಟಿಮೀಟರ್ ತಗೊಂಡು ನೀವು ಪಾಸಿಟಿವ್ ನೆಗೆಟಿವ್ ವೋಲ್ಟೇಜ್ ಇಟ್ಕೋಬೇಕು, ನೀವು ವೋಲ್ಟೇಜ್ ಇಟ್ಕೋಬೇಕು ಈ ಟೈಮ್ ಅಲ್ಲಿ. ನೀವು ಒಂದು ವೈರ್ ನ ಪಾಸಿಟಿವ್ ಕೊಡಿ, ಒಂದು ವೈರ್ ನ ನೆಗೆಟಿವ್ ಕೊಡಿ. ಕೊಟ್ಟಾಗ ನಿಮ್ಗೆ ಏನ್ ಬರ್ಬೇಕು, ನಿಮ್ಗೆ ವೋಲ್ಟೇಜ್ 0 ವೋಲ್ಟೇಜ್ ಬರ್ಬೇಕು. ಕೀ ಆನ್ ಮಾಡಿ, ಕೀ ಆನ್ ಮಾಡಿದ್ರು ನಿಮ್ಗೆ 0 ವೋಲ್ಟೇಜ್ ಬರುತ್ತೆ. ಒಂದ್ ರೊಟೇಷನ್ ನೀವು ಕ್ರ್ಯಾಶ್ ಶಾಫ್ಟ್ ತಿರ್ಸ್ಬೇಕು. ನೀವು ಕ್ರ್ಯಾಶ್ ಶಾಫ್ಟ್ ನೀವು ಯಾವಾಗ ತಿರ್ಸ್ತಾರ ಒಂದ್ ರೊಟೇಷನ್ ನಿಮ್ಗೆ, ಅವಾಗ ನಿಮ್ಗೆ 5 ವೋಲ್ಟೇಜ್ ಬರಬೇಕು. 0 ವೋಲ್ಟೇಜ್ ಇರೋದು 5 ವೋಲ್ಟೇಜ್ ಬರಬೇಕು. ಕೀ ಆನ್ ಮಾಡಿದಾಗ 0 ವೋಲ್ಟೇಜ್ ಇರಬೇಕು. ಕ್ರ್ಯಾಶ್ ಶಾಫ್ಟ್ ಬೋಲ್ಟ್ ತಿರ್ಸ್, ಕ್ರ್ಯಾಶ್ ಶಾಫ್ಟ್ ಒಂದ್ ರೊಟೇಷನ್ ತಿರ್ಸ್ತಾಗ ನಿಮ್ಗೆ 5 ವೋಲ್ಟೇಜ್ ಬರಬೇಕು. 5 ವೋಲ್ಟೇಜ್ ಬರ್ತಾ ಇದೆಯಾ, ಅದರ ಗುಡ್. 5 ವೋಲ್ಟೇಜ್ ಬರ್ತಾ ಇಲ್ಲ, ಸೆನ್ಸರ್ ನ ರಿಪ್ಲೇಸ್ ಮಾಡಿ. ನೆಕ್ಸ್ಟ್ ಏನ್ ಚೆಕ್ ಮಾಡ್ಬೇಕು, ಸಿಗ್ನಲ್ ರೋಟರ್. ಸಿಗ್ನಲ್ ರೋಟರ್ ಅಂದ್ರೆ ಏನು, ಈ ಸೆನ್ಸರ್ಗೆ ಈ ಸೆನ್ಸರ್ ಹಾಕಿ ನಿಮ್ಗೆ ವೈರ್ ಕವರ್ ನ ಬಿಚ್ಚರ ನಿಮ್ಗೆ ಅಲ್ಲಿರುತ್ತೆ ಸಿಗ್ನಲ್ ರೋಟರ್. ಕ್ಯಾಂಪ್ ಶಾಫ್ಟ್ ಅಲ್ಲಿ ಹಿಂದ್ಗಡೆ ಇರುತ್ತೆ ಸಿಗ್ನಲ್ ರೋಟರ್ ಅಂತ ಲಾಸ್ಟ್ ಅಲ್ಲಿ. ಆ ಸಿಗ್ನಲ್ ರೋಟರ್ ಏನೋ ಕಟ್ ಆಗಿದ್ಯಾ, ಕ್ರ್ಯಾಂಕ್ ಆಗಿದ್ಯಾ ಅದನ್ನ ಚೆಕ್ ಮಾಡಿ ಫ್ರೆಂಡ್ಸ್. ನಾವು ಗೊತ್ತಾಗಿಲ್ಲ ನಿಮ್ಗೆ, ನಾನು ಶೋ ಮಾಡ್ತೀನಿ ಇವಾಗ ನಿಮ್ಗೆ ಡಿಸ್ಪ್ಲೇ ನಲ್ಲಿ, ಅದನ್ನ ನೋಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಅದರಲ್ಲಿ ನೆಕ್ಸ್ಟ್ ಈಗ ಚೆನ್ನಾಗಿತ್ತು ಅಂದ್ರೆ ನೀವು ನೆಕ್ಸ್ಟ್ ಸ್ಟೆಪ್ ಹೋಗಿ, ಚೆನ್ನಾಗಿಲ್ಲ ಅಂದ್ರೆ ಫಸ್ಟ್ ಇದನ್ನ ರಿಪೇರಿ ಮಾಡಿ ಡಿ ಟಿ ಸಿ ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಗಿ. ಡಿ ಟಿ ಸಿ ಬರ್ತಾ ಇತ್ತು ಅಂದ್ರೆ ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಏನ್ ಚೆಕ್ ಮಾಡ್ಬೇಕು, ಓ ಸಿ ವಿ ಆಯಿಲ್ ಪ್ಯಾಸೇಜ್ ಚೆಕ್ ಮಾಡ್ಬೇಕು. ಓ ಸಿ ವಿ ಆಯಿಲ್ ಪ್ಯಾಸೇಜ್ ಹೆಂಗ್ ಚೆಕ್ ಮಾಡ್ಬೇಕು ಅಂದ್ರೆ ನೀವು ಆಯಿಲ್ ಟೈಮಿಂಗ್ ಕವರ್ ನ ಬಿಚ್ಚಬೇಕು. ಟೈಮಿಂಗ್ ಕವರ್ ನ ಬಿಚ್ಚಿದಾಗ ನಿಮ್ಗೆ ವಿಜುವಲ್ ಆಗಿ ಗೊತ್ತಾಗುತ್ತೆ ನಿಮ್ಗೆ ಸಪ್ಲೈ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಆ ತೆಗಿಯಕ್ಕಿಂತ ಮುಂಚೆ ನೀವು ಆಯಿಲ್ ಪ್ರೆಷರ್ ಚೆಕ್ ಮಾಡ್ಬೇಕು. ಆಯಿಲ್ ಸಂಪಿಂದ ಬೋರ್ಗೆ ಬ್ಲಾಕ್ಗೆ ಟೈಮಿಂಗ್ ಕವರ್ ಎಲ್ಲ ಆಯಿಲ್ ಸಪ್ಲೈ ಆಗುತ್ತಾ ಅಂದ್ಬಿಟ್ಟು ಹೆಂಗ್ ಚೆಕ್ ಮಾಡ್ಬೇಕು,
ಆಯಿಲ್ ಪೇಜ್ ಸ್ವಿಚ್ ನ ಬಿಚ್ಚಿಬಿಟ್ಟು ಆಯಿಲ್ ಪೇಜ್ ಅಲ್ಲಿ ಗೇಜ್ ನ ಕನೆಕ್ಟ್ ಮಾಡಬೇಕು. ಆಯಿಲ್ ಪೇಜ್ ಅಲ್ಲಿ ಗೇಜ್ ನೀವು ಕನೆಕ್ಟ್ ಮಾಡಿದಾಗ ನಿಮ್ಗೆ ಎಷ್ಟು ಬರಬೇಕು ಗಾಡಿ ಕ್ರ್ಯಾಂಕ್ ಮಾಡಿದಾಗ ನಿಮ್ಗೆ 300 to 500 KPa ಬರಬೇಕು ನಿಮ್ಗೆ ಪ್ರೆಷರ್. ಇಷ್ಟು ಬರ್ತೈತೆ ಅಂದ್ರೆ ಆಯಿಲ್ ಪ್ರೆಷರ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇದಕ್ಕಿಂತ ಕಮ್ಮಿ ಬಂತ ನೀವು ಚೆಕ್ ಮಾಡ್ಬೇಕು. ನೀವು ಒಂದು ಆಯಿಲ್ ಸ್ಟೇಷನ್ ಹೋಗಿರ್ಬೋದು, ಆಯಿಲ್ ಪಂಪ್ ಹೋಗಿರ್ಬೋದು, ಏನ್ ಬೇಕಾದ್ರೂ ಹೋಗಿರ್ಬೋದು. ಅದನ್ನ ಫಸ್ಟ್ ರಿಪೇರ್ ಮಾಡ್ಬೇಕು. ನೀವು ರಿಪೇರ್ ಮಾಡ್ಬಿಟ್ಟು ಡಿಫೆಕ್ಟಿವ್ ಪಾರ್ಟ್ಸ್ ನ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು. ನೀವು ರಿಪೇರ್ ಮಾಡಿದ ತಕ್ಷಣ ಫಸ್ಟ್ ಚೆಕ್ ಮಾಡ್ಬೇಕು ಇಲ್ಲಿ ಇಟ್ಕೊಂಡು ಬರ್ತಾಯ್ತಾ ಇಲ್ವಾ ಅನ್ಬಿಟ್ಟು. ಇಕ್ಕೊಂಡು ಮತ್ತೆ ಬರ್ತಿತ್ತಂದ್ರೆ ಮಾತ್ರ ನೀವು ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು, ಇಲ್ಲಾಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ನೀವು ಚೆಕ್ ಮಾಡಿ ಆಗಿದ ತಕ್ಷಣ ನೀವು ಆಯಿಲ್ ಪ್ರೆಷರ್ ನ ನೆಕ್ಸ್ಟ್ ವಸ್ತಿವೆ ಆಯಿಲ್ ಪ್ರೆಷರ್ ಚೆಕ್ ಮಾಡ್ಬೇಕು. ಹೆಂಗೆ ಅಂದ್ರೆ ನಿಮ್ ಟೈಮಿಂಗ್ ಕಾರ್ ಬಿಸ್ತಾರೆ ನಿಮ್ ಕೈಲಿ ಗೊತ್ತಾಗುತ್ತೆ ಆಯಿಲ್ ಸಪ್ಲೈ ಆಗಿತ್ತಾ ಆಯಿಲ್ ಕಂಟ್ರೋಲ್ ವಾಲ್ವ್ ಅಂತ ಗೊತ್ತಾಗುತ್ತೆ ನಿಮ್ಗೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಡಿವಿಟಿ ಆಕ್ಚುವೇಟರ್ ಫಿಫ್ತ್ ಸ್ಟೆಪ್. ಡಿವಿಟಿ ಆಕ್ಚುವೇಟರ್ ನ ಚೆಕ್ ಮಾಡ್ಬೇಕು. ವಿವಿಟಿ ಆಕ್ಚುವೇಟರ್ ಅಂದ್ರೂ ಪರವಾಗಿಲ್ಲ, ವಿವಿಟಿ ರೋಟರ್ ಅಂದ್ರೂ ಪರವಾಗಿಲ್ಲ, ಏನಾದ್ರೂ ಹೇಳ್ಬೋದು. ಇದಕ್ಕೆ ವಿಜುವಲ್ ಆಗಿ ಚೆಕ್ ಮಾಡಿದ್ಯಲ್ಲ ನಾನು, ಇದ್ರ ಒಳಗೆ ಆಯಿಲ್ ಸಪ್ಲೈ ಆಗ್ತೈತಾ ಇಲ್ವಾ, ಕರೆಕ್ಟ್ ರೊಟೇಟ್ ಆಗ್ತೈತಾ ಇಲ್ವಾ, ಹೆಂಗ್ ಚೆಕ್ ಮಾಡಿ ರೊಟೇಟ್ ಆಗ್ತೈತಾ ಇಲ್ವಾ ಅಂದ್ರೆ ಕ್ಯಾಂಪ್ ಶಾಫ್ಟ್ ಗೆ ಸ್ಪಾರಕ್ ಇಟ್ಕೋಬೇಕು, ಮತ್ತೆ ವಿವಿಟಿ ರೋಟರ್ ನ ತಿರುಗಿಸ್ಬೇಕು. ಅದು ತಿರುಗ್ತಾ ಇದೆ ಅಂದ್ರೆ ಹೋಗಿದೆ ಅಂತ ಅರ್ಥ. ತಿರುಗ್ಲಿಲ್ಲ ಕರೆಕ್ಟ್ ಆಗಿದೆ, ನಮ್ಗೆ ಕರೆಕ್ಟ್ ಆಗಿ ಇಟ್ಕೊಂಡಾಗ ಅದು ಕರೆಕ್ಟ್ ಲಾಕ್ ಆಗ್ತಿದೆ ಅಂದ್ರೆ ಚೆನ್ನಾಗಿದೆ ಅಂತ ಅರ್ಥ. ಅದನ್ನ ಚೆಕ್ ಮಾಡ್ಬೇಕು, ವಿಜುವಲ್ ಆಗಿ ಚೆಕ್ ಮಾಡ್ಬೇಕು ನಾವು. ಚೆಕ್ ಮಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ಅಷ್ಟೇ ಇದು ಚೆಕ್ ಹೋಗಿತ್ತಾ ವಿವಿಟಿ ಆಕ್ಚುವೇಟರ್ ಚೇಂಜ್ ಮಾಡಿ, ಚೆನ್ನಾಗಿತ್ತಾ ಬಿಟ್ಬಿಡಿ, ನೆಕ್ಸ್ಟ್ ಸ್ಟೆಪ್ ಹೋಗಿ ಫಸ್ಟ್ ಚೆಕ್ ಮಾಡಿ ಡಬಲ್ ಬರ್ತಾ ಇದೆ ಅಂತ ನೆಕ್ಸ್ಟ್ ಸ್ಟೆಪ್ ಬನ್ನಿ. ವಾಯು ಟೈಮಿಂಗ್ ಚೆಕ್ ಮಾಡ್ಬೇಕು. ವಾಯು ಟೈಮಿಂಗ್ ಏನ್ ಚೆಕ್ ಮಾಡ್ಬೇಕು ವಾಯು ಟೈಮಿಂಗ್ ಅಲ್ಲಿ ಅಂದ್ರೆ, ನೀವ್ ಹೆಂಗ ಟೈಮಿಂಗ್ ಕವರ್ ಬಿಚ್ಚಿರ್ತೀರ ಇದೆಲ್ಲ ಚೆಕ್ ಮಾಡಕ್ಕೆ. ವಾಯು ಟೈಮಿಂಗ್ ಹೆಂಗ್ ಚೆಕ್ ಮಾಡ್ಬೇಕಂದ್ರೆ ಟೈಮಿಂಗ್ ಚೈನ್ ಆಗಿರ್ಬೋದು, ಗೈಡ್ ಆಗಿರ್ಬೋದು, ಟೆನ್ಸ್ಟರ್ ಆಗಿರ್ಬೋದು, ಯಾವ್ದಾನ ಬೇರ್ ಆಗಿತ್ತಂದ್ರೆ ಇಲ್ಲ ಏನೋ ಹೋಗಿತ್ತಂದ್ರೆ ಅದನ್ನ ರಿಪ್ಲೇಸ್ ಮಾಡ್ಬೇಕು. ನೀವು ಚೆನ್ನಾಗಿತ್ತಂದ್ರೆ ಬಿಡಿ, ಹೋಗಿತ್ತಂದ್ರೆ ನೀವು ರಿಪ್ಲೇಸ್ ಮಾಡ್ಬಿಟ್ಟು ಎಲ್ಲ ಫುಲ್ ಫಿಟ್ಟಿಂಗ್ ಮಾಡ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿ ಮತ್ತೆ ಡಿಟಿಸಿ ಬರ್ತಾ ಇದೆಯಲ್ವ ಅಂತ. ಡಿಟಿಸಿ ಮತ್ತೆ ಕಂಟಿನ್ಯೂ ಆಗಿ ಬರ್ತಾ ಇತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಸಿಂಪಲ್ ಆಗಿರೋ ವಿಷಯ ಈ ಸೇಮ್ ಚೇಂಜ್ ಮಾಡ್ಬೇಕು. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ವಿವಿಟಿ ಟೈಮಿಂಗ್ ಚೆನ್ನಾಗಿ ಏನೇ ಚೆಕ್ ಮಾಡ್ಬೇಕಂದ್ರೆ ವಾಯ್ ಟೈಮಿಂಗ್ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ ಫ್ರೆಂಡ್ಸ್, ಇವಾಗ ನೋಡ್ಕೊಳ್ಳಿ ನೀವು. ಇದೆಲ್ಲ ಚೆನ್ನಾಗಿತ್ತು ನಿಮ್ಗೆ ವಾಯು ಟೈಮಿಂಗ್ ಚೆನ್ನಾಗಿತ್ತಂದ್ರೆ ನಿಮ್ಗೆ ನೆಕ್ಸ್ಟ್ ಟೈಮ್ ಚೆಕ್ ಮಾಡೋಕೆ ಇ ಸಿ ಎಂ ಡೈರೆಕ್ಟ್ ನೀವೇನು ಎಲ್ಲ ಫಿಟ್ ಮಾಡ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ಡಿಟಿಸಿ ಮತ್ತೆ ಬಂತ ನಿಮ್ಗೆ ಏನ್ ಮಾಡಂಗಿಲ್ಲ, ಇ ಸಿ ಎಂ ರಿಪ್ಲೇಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ.